ತಾಲೂಕಿನ ಮುಳವಾಡ್ ಕ್ರಾಸ್ ಬಳಿ ರಸ್ತೆ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಟ್ರಕ್ ಚಾಲಕ ಕುಮಾರಸ್ವಾಮಿ ಶಿವಮಠ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಪ್ರವರ್ಗ 2A ಮೀಸಲಾತಿ ಕಲ್ಪಿಸಬೇಕೆಂದು ಆಗ್ರಹಿಸಿ ಮಾದೇಶ್ವರ ಬೆಟ್ಟದಿಂದ ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲೆಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞೆ ಪಂಚಾಯತ್ ರಾಜ್ಯ ಅಭಿಯಾನವನ್ನ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನು ಪ್ರವರ್ಗ 2A ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಆಗ್ರಹಿಸಿ ಕಳೆದ ವರ್ಷ ಜನವರಿಯಿಂದ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಂಥ ನಮ್ಮ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಬೆಂಗಳೂರಿನಲ್ಲಿ ಸುಮಾರು 10-12 ಲಕ್ಷ ಪಂಚಮಸಾಲಿ ಸಮುದಾಯದ ಜನರನ್ನು ಸೇರಿಸಿ ಮಹಾರ್ಯಾಲಿಯನ್ನು ಹಮ್ಮಿಕೊಂಡು ಮತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ 23 ದಿನಗಳವರೆಗೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಈ ಸರ್ಕಾರದ ಗಮನಕ್ಕೆ ತರಲು ಕಾರ್ಯನಿರ್ವಹಿಸಿದರು. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ. ಅಂತ ಇಂಡಿಯ ಸಮಗ್ರ ನೀರಾವರಿ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಬೇಕೆಂದು ಆಗ್ರಹಿಸಿ ಬಿಡಿ ಪಾಟೀಲ್ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಾಗೂ ವಿವಿಧ ಹೋರಾಟಗಳನ್ನು ಕೈಗೊಂಡಿದ್ದು, ಅದನ್ನು ಬೆಂಬಲಿಸಿ ಯಶಸ್ವಿಗೊಳಿಸಲು ಇಂದು ಪತ್ರಿಕಾಗೋಷ್ಠಿ ಮೂಲಕ ಬಿಡಿ ಪಾಟೀಲ್ ಜನತೆಗೆ ಮನವಿ ಮಾಡಿದರು. ಇಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಬಿಡಿ ಪಾಟೀಲ್, ತಾಲೂಕಿನಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಸತ್ಯಾಗ್ರಹ ನಡೆಸುತ್ತಿದ್ದು ರೈತರಿಗೆ ಅನ್ಯಾಯ ನಡೆಯುತ್ತಿದೆ. ಹೀಗಾಗಿ ನೀರಾವರಿ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ, ಇದಕ್ಕೆ ತಾವೆಲ್ಲರೂ ಸಾಥ್ ನೀಡಬೇಕೆಂದು ಮನವರಿಕೆ ಮಾಡಿಕೊಟ್ರು. ಕಂಟ್ರಿಗಳ ಹತ್ಯವ ಅದನ್ನು ಸಮಗ್ರವಾಗಿ ತನಿಖೆ ಆಗಬೇಕು, ಅಲ್ಲಿ ನೀರು ಹರಿಸಬೇಕು. ಮತ್ತು ರೇವಣ ಸಿದ್ದೇಶ್ವರ ಎತ್ತ ನೀರಾವರಿ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಮೊನ್ನೆ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು 250 ಕೋಟಿ ಪ್ಯಾಕೇಜನ್ನು ಬಿಡುಗಡೆ ಮಾಡಿದ್ರು. ಆದರೆ ಅದು ಇವತ್ತಿನ್ನೂ ಅನುಷ್ಠಾನಗೊಂಡಿಲ್ಲ. ಅದನ್ನು ಜಾರಿ ಆಗಬೇಕು. ಆಯ್ತಂದ್ರೆ ಸುಮಾರು 64 ಹಳ್ಳಿಗಳು ಇಂಡಿಯಲ್ಲಿರ್ತಕ್ಕಂಥವು ಇವತ್ತು ಜವೂರಾಗಿರ್ಬೋದು, ಜಳಕಿ, ಬಳ್ಳುಳ್ಳಿ, ಬತ್ಕುಣಿಕಿ, ಮೈಲಾರ, ಇವು ಅರ್ಜನಾಳ, ಪೋರ್ತಿ, ಬಬಲಾದ, ಅಂಜುಟಗಿ, ಅನೇಕ 64 ಹಳ್ಳಿಗಳಿಗೆ ಸಮಗ್ರ ನೀರಾವರಿ ಆಗ್ತದೆ. ಅದಕ್ಕಾಗಿ ಕೂಡಲೇ ಸರ್ಕಾರ ಗೋವಿಂದ ಕಾರಜೋಳ ಸಾಹೇಬರಿಗೆ ನಾನು ನನ್ನ ರಕ್ತದಿಂದ ಮನವಿಯನ್ನು ಕೊಟ್ಟಿದ್ದೇನೆ. ಕೋತ್ವಾಲ್ ಡೆಂಟ್ ಆಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್, ಮಾಡರ್ನ್ ಲೇಸರ್ ಕಿಡ್ನೈ ಟೆಕ್ನಾಲಜಿ ಆಧಾರಿತ ಅತ್ಯಾಧುನಿಕ ಯಶಸ್ವಿ ಚಿಕಿತ್ಸೆ. ಕೂದಲು, ಮೊಡವೆ, ಹಲ್ಲಿನ ಸಮಸ್ಯೆಯಿಂದ ಬೇಸುತ್ತಿದ್ದೀರಾ? ನಿಮ್ಮ ಚರ್ಮ, ಕೂದಲು, ಹಲ್ಲಿನ ಅದೆಂತಹ ಸಮಸ್ಯೆ ಇದ್ದರೂ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಿಮಗೆ ಲಭ್ಯವಿದೆ. ಇಲ್ಲಿ ಪೋಯಿನಾರ್ ಹೇರ್ ಟ್ರಾನ್ಸ್ಫರೆಂಟ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಮಾಡಲಾಗುವುದು. ನ್ಯಾಷನಲ್ ಅವಾರ್ಡ್ಗೆ ಭಾಜನರಾದ ಡಾಕ್ಟರ್ ಇಮ್ತಿಯಾಸ್ ಅಹಮದ್ ಮತ್ತು ಡಾಕ್ಟರ್ SM ಖಾಜಿ ಹಾಗೂ ಡಾಕ್ಟರ್ ಹೀನಾ ಇಮ್ತಿಯಾಸ್ ಅವರಿಂದ ಯಶಸ್ವಿ ಚಿಕಿತ್ಸೆ ಪಡೆಯಬಹುದು. ಬ್ಲಾಕ್ ಫಂಗಸ್ನ ವಿಶೇಷ ಟ್ರೀಟ್ಮೆಂಟ್ ಇಲ್ಲಿ ನಡೆಯುತ್ತಿದೆ. ಇನ್ನೇ ಕಿತ್ತಡ, ಸುಂದರ, ಆಕರ್ಷಕ ಹಲ್ಲು, ಮುಖ ಮತ್ತು ಕೂದಲು ನಿಮ್ಮದಾಗಿಸಿಕೊಳ್ಳಲು ಎಂದೇ ಭೇಟಿ ನೀಡಿ. ಕೋತ್ವಾಲ್ ಡೆಂಟ್ ಆಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್, ರೋಷನ್ ಕಾಂಪ್ಲೆಕ್ಸ್ ಆಪೋಸಿಟ್ BSNL ಆಫೀಸ್, MG ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 9845717515, 7337675495.